Hi children, in the previous class we have discussed about the concept related to the different types of the decision makers. So in the decision makers we have concluded the concept related to the event manager, venue manager, hospitality manager, technical staff, etc. So based on that, completion of the different types of the managers, the next very important concept that is called as we people want to manage a technical staff for the starting and running up of a event. One event anna start madlikke run madlikke namage technical staff antakkantadu beke beku. So technical staff yaru ಯಾವ ರೀತಿ ಇರ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಿದ್ದೆ ಆದ್ರೆ, ಸೊ ಒನ್ಸ್ ದ ಕೀ ಡಿಸಿಷನ್ ಮೇಕರ್ಸ್ ಆರ್ ದೇರ್ ಇನ್ ದ ಆರ್ಗನೈಸೇಷನ್ ದೇರ್ ದ ಡಿಫರೆಂಟ್ ಟೈಪ್ಸ್ ಆಫ್ ದ ಎಂಪ್ಲಾಯೀಸ್ ವಾಂಟ್ ಟು ವರ್ಕ್. ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ವಿವಿಧ ರೀತಿಯಾದಂತಹ ಕೆಲಸಗಾರರನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅವರೆಲ್ಲರನ್ನ ನಾವು ಟೆಕ್ನಿಕಲ್ ಸ್ಟಾಫ್ ಅಂತ ಹೇಳ್ಬಿಟ್ಟು ಕರಿತೀರಿ. ಸೊ ದ ಟೆಕ್ನಿಕಲ್ ಸ್ಟಾಫ್ ಇನ್ಕ್ಲೂಡ್ಸ್ all the administrators. So who are the admin? The person, one who is responsible to look after all the nature of work in the event, he is called as admin, administrator. Ellavanna nodkoltakkantavano. Then a technical staff administrator agirtane. In eradne agirtakkantavaru planner, the person one who able to or having a capacity to plan about the different type of all the concepts. On yojane siddha padiskobekagutte yav rite company irbeku yav rite kelasagalanna madbeku annodra bagge poorthiyada maahitiyanna ittkondo plan anna tayarana madbekagutte. He is a planner, the person one who will estimate or predetermined course for the future personal needs anta avarna planner anta karithiri. Sound and light engineers, so see when you are going to run any type of an event, there the facility that is called as the sound system should be there, that may be for the purpose of playing of a light musics or the mic systems for the purpose of speaking of the audience or for the purpose of the persons, those who are on the dais or a stage mele irthakkantavaru maatadlikke namge mic ina vyavasthena maadkoltakkantaha surroundings just length width yav rite na arrange maadbeku anta irbekagutte. Adhe reethiyalli namge technicians related to the electricians, power supply beke beku. So electrical supply ಯಾವ ರೀತಿ ಸರ್ಕ್ಯೂಟ್ ಅನ್ನ ಮಾಡಬೇಕು ಅಂತಕ್ಕಂತಹ ಟೆಕ್ನಿಕಲ್ ಸ್ಟಾಫ್ ಇರಬೇಕಾಗತ್ತೆ. ಅದರ ಜೊತೆಗೆ ಡಿಕ್ಟೇಟರ್ಸ್ ಅಂಡ್ ಆಲ್ ಅದರ್ ಸಚ್ ಎಂಪ್ಲಾಯೀಸ್ ಅಲ್ಲಿ ನೋಡ್ಕೊಳ್ತಕ್ಕಂಥವ್ರು, ಮಾಹಿತಿ ಕೊಡ್ತಕ್ಕಂಥವ್ರು, ಅದರ ಜೊತೆಗೆ ಇನ್ನು ಉಳಿದಿರ್ತಕ್ಕಂತಹ ವಿವಿಧ ರೀತಿಯಾದಂತಹ ರೆಸ್ಪಾನ್ಸಿಬಲ್ ಪರ್ಸನ್ಸ್, ಅರೇಂಜ್ಮೆಂಟ್ಸ್ ಮಾಡ್ತಕ್ಕಂಥ ಎಲ್ಲ ಟೆಕ್ನಿಕಲ್ ಸ್ಟಾಫ್ ನಮಗೆ ಇರಬೇಕಾಗತ್ತೆ. ಸೊ ಆ ಟೆಕ್ನಿಕಲ್ ಸ್ಟಾಫಿನ ಜೊತೆಗೆ ನಾವುಗಳು ಅವರನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದನ್ನ ಗಮನಿಸಿದ್ದೆ ಆದ್ರೆ, ಫಸ್ಟ್ ವಿ ವಾಂಟ್ ಟು ರಿಕ್ರೂಟ್ ದ ರೈಟ್ ಟೀಮ್. ರಿಕ್ರೂಟ್ ಅಂದ್ರೆ ಗೊತ್ತು, ಸ್ಟಿಮ್ಯುಲೇಟಿಂಗ್ ಆ ಎನ್ಕರೇಜಿಂಗ್ ದ ಕ್ಯಾಂಡಿಡೇಟ್ ಟು ಅಪ್ಲೈ ಫಾರ್ ದ ಜಾಬ್ಸ್ ವಿಚ್ ಆರ್ ಆಲ್ರೆಡಿ ವೇಕೆಂಟ್ ಇನ್ ದ ಆರ್ಗನೈಸೇಷನ್. ನನ್ನ ಕಂಪನಿನಲ್ಲಿ ಈವೆಂಟ್ ಆರ್ಗನೈಸಿಂಗ್ ಕಮಿಟಿನಲ್ಲಿ ಅಥವಾ ಕಂಪನಿನಲ್ಲಿ ಕೆಲಸಗಳು ಖಾಲಿ ಇದಾವೆ, ಆ ಕೆಲಸಗಳು ಖಾಲಿ ಇರ್ತಕ್ಕಂಥವನ್ನ ನಾವೇನ್ ಮಾಡ್ಬೇಕಾಗತ್ತೆ, ರಿಕ್ರೂಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಆಯ್ಕೆ ಮಾಡ್ಬೇಕು. ಆಯ್ಕೆ ಮಾಡ್ಬೇಕಾದ್ರೆ ಸೂಕ್ತವಾದ ರೈಟ್ ಟೀಮ್ ಅನ್ನ, ಟ್ಯಾಲೆಂಟ್ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಆ ರೀತಿಯಲ್ಲೇ ನಾವುಗಳು ಕ್ರಿಯೇಟ್ ದ ಜಾಬ್ ಡಿಸ್ಕ್ರಿಪ್ಷನ್ ಅಂಡ್ ಸ್ಪೆಸಿಫಿಕೇಶನ್ಸ್. ನಮ್ಮಲ್ಲಿರ್ತಕ್ಕಂತಹ ಎಷ್ಟು ಕೆಲಸಗಳಿದಾವೆ ಆ ಕೆಲಸಗಳ ಬಗ್ಗೆ ನಾವೇನ್ ಮಾಡ್ಬೇಕಾಗತ್ತೆ, ಕ್ರಿಯೇಟ್ ಅನ್ನ ಮಾಡ್ಬೇಕಾಗತ್ತೆ. ಕ್ರಿಯೇಟ್ ಎ ಜಾಬ್ಸ್ ಡಿಸ್ಕ್ರಿಪ್ಷನ್ಸ್, ಯಾವ ಯಾವ ತರದ ಕೆಲಸಗಳು ನಮಗಿದಾವೆ ಅನ್ನೋದನ್ನ
ಡಿಸ್ಕ್ರೈಬ್ ಅನ್ನ ಮಾಡಬೇಕಾಗತ್ತೆ. ಅಂಡ್ ಟ್ರೈನಿಂಗ್, ಒನ್ಸ್ ದ ಕ್ಯಾಂಡಿಡೇಟ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಅಂಡ್ ದ ಜಾಬ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ದ ಟ್ರೈನಿಂಗ್ ಶುಡ್ ಬಿ ಗಿವನ್, ತರಬೇತಿಯನ್ನ ನೀಡಬೇಕು. ಆ ತರಬೇತಿಯನ್ನು ಯಾವ ರೀತಿ ನೀಡ್ತೀವಿ ಅನ್ನೋದನ್ನ ನಾನು ಕೆಳಗೆ ಸ್ಪೆಸಿಫಿಕೇಶನ್ ಅನ್ನ ಕೊಟ್ಟಿದ್ದೀನಿ ನಾನು ನಿಮ್ಗೆ ಇಲ್ಲಿ. ಸೊ ಯಾವ ರೀತಿ ನಮ್ಗೆ ಟ್ರೈನಿಂಗ್ಸ್ ಎಲ್ಲವನ್ನ ಸಹ ಕೊಡ್ತಾರೆ ಅನ್ನೋದನ್ನ ಈ ಟ್ರೈನಿಂಗ್ ಇನ ಕಾನ್ಸೆಪ್ಟ್ ಅನ್ನ ಇಲ್ಲಿ ನಾವು ಗಮನಿಸಿದೀವಿ ಅಂತ ಹೇಳಿದ್ರೆ, ದ ವೇರಿಯಸ್ ಆಸ್ಪೆಕ್ಟ್ಸ್ ಇನ್ ವಿಚ್ ದ ಟ್ರೈನಿಂಗ್ ಕ್ಯಾನ್ ಬಿ ಗಿವನ್ ಟು ದ ಟೆಕ್ನಿಕಲ್ ಸ್ಟಾಫ್. ಸೊ ವಾಟ್ ಡೂ ಯು ಮೀನ್ ಬೈ ಟ್ರೈನಿಂಗ್ ಹಿಯರ್? ಟ್ರೈನಿಂಗ್ ಮೀನ್ಸ್ ಫಾರ್ಮಲಿ ಇನ್ಕ್ರೀಸಿಂಗ್ ಆಫ್ ದ ನಾಲೆಜ್ ಆಫ್ ದ ಕ್ಯಾಂಡಿಡೇಟ್ಸ್. ಫಾರ್ಮಲಿ ಇನ್ಕ್ರೀಸಿಂಗ್ ಆಫ್ ದ ನಾಲೆಜ್ ಆಫ್ ದ ಕ್ಯಾಂಡಿಡೇಟ್ಸ್ ರಿಗಾರ್ಡಿಂಗ್ ಎ ಪರ್ಟಿಕ್ಯುಲರ್ ಜಾಬ್, ಪ್ರತ್ಯೇಕವಾಗಿರ್ತಕ್ಕಂತಹ ಕೆಲಸಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಟೆಕ್ನಿಕಲ್ ಸ್ಟಾಫ್ ಆಗಿರ್ತಕ್ಕಂಥದ್ದು ಯಾವ ರೀತಿ ಕಾರ್ಯವೈಖರಿಯನ್ನ ನಡೆಸಬೇಕು ಎಂಬುದರ ಬಗ್ಗೆ ನಾವಿಲ್ಲಿ ವೇರಿಯಸ್ ಆಸ್ಪೆಕ್ಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ವೇರಿಯಸ್ ಆಸ್ಪೆಕ್ಟ್ಸ್ ಇನ್ ವಿಚ್ ದ ಟ್ರೈನಿಂಗ್ ಕ್ಯಾನ್ ಬಿ ಗಿವನ್ ಟು ದ ಟೆಕ್ನಿಕಲ್ ಸ್ಟಾಫ್. ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವ್ರೇನಾಗ್ತಾನೆ, ನಾಲೆಜ್ ಅಂತಕ್ಕಂಥದ್ದು ಕೆಲಸದಲ್ಲಿ ಬೆಳೀತಾ ಹೋಗುತ್ತೆ. ಆ ನಾಲೆಜ್ ಅಂತಕ್ಕಂಥದ್ದು ಯಾವ ರೀತಿ ಬೆಳೆಯುತ್ತೆ ಎಂಬುದನ್ನ ಗಮನಿಸಿದ್ದೆ. ಆದ್ರೆ ನಾವಿಲ್ಲಿ ಈ ಟ್ರೈನಿಂಗ್ ಕೊಟ್ಟಿದ್ದಾದ್ಮೇಲೆ ನಾವು ಕಂಟ್ರೋಲಿಂಗ್ ಸಿಸ್ಟಮ್, ಮೀಟಿಂಗ್ ಮೆಕ್ಯಾನಿಸಮ್ಸ್ ನಮ್ಗೆ ಇಲ್ಲಿ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಒನ್ಸ್ ದ ಎಂಪ್ಲಾಯೀಸ್ ಆರ್ ದ ಟೆಕ್ನಿಕಲ್ ಸ್ಟಾಫ್ ಆರ್ ದೇರ್ ಇನ್ ಎ ಈವೆಂಟ್ ಆರ್ಗನೈಸಿಂಗ್ ಕಮಿಟಿ ಆರ್ ಎ ಟೀಮ್ ಆರ್ ಎನ್ ಆರ್ಗನೈಸೇಷನ್, ದೇ ದ ಕಂಟ್ರೋಲಿಂಗ್ ಸಿಸ್ಟಮ್ ಶುಡ್ ಬಿ ದೇರ್. ವಿ ವಾಂಟ್ ಟು ಕಂಟ್ರೋಲ್ ದಮ್. Comparison of the actual performances with the standards of the organization anta heli comparison athwa controlling anna maadbekagutte. Aa controlling anna maadodara jothege naav en maadbekagutte meeting mechanisms anta helidre yav riti naavu changes anna kaanabeku annodra bagge nu saha naav illi en nortivi meetings anna gamanastha hogtivi. ಸೊ ಈ ಮೀಟಿಂಗ್ ಮೆಕ್ಯಾನಿಸಮ್ ಚೇಂಜಸ್ ಅನ್ನ ಗಮನಿಸಿದಾಗ ನಾವು ಯಾವ ರೀತಿಯಾದಂತಹ ಟ್ರೈನಿಂಗ್ಸ್ ಅನ್ನ ಕೊಡ್ತಾ ಇದ್ದೀವಿ ಅನ್ನೋದನ್ನ ನಾನಿಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ ಅನ್ನ ಕೊಟ್ಟಿದ್ದೀನಿ. ವಾಟ್ ಆರ್ ದ ಟೈಪ್ಸ್ ಆಫ್ ಟ್ರೈನಿಂಗ್ಸ್ ವಿಲ್ ಬಿ ಗಿವನ್ ಟು ದ ಟೆಕ್ನಿಕಲ್ ಸ್ಟಾಫ್ ದೋಸ್ ಹೂ ಆರ್ ರಿಕ್ರೂಟೆಡ್. ಯಾವ ವ್ಯಕ್ತಿಗಳನ್ನ ನಾವು ರಿಕ್ರೂಟ್ ಅನ್ನ ಮಾಡಿದ್ದೀರಿ, ಆ ರಿಕ್ರೂಟ್ ಅನ್ನ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಜೊತೆ ನಾವುಗಳು ಯಾವ ರೀತಿಯಾದಂತಹ ತರಬೇತಿಯನ್ನ ನೀಡಬೇಕು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ. ನೋಡಿ, ಇಲ್ಲಿ ನಾವು ಟೆಕ್ನಿಕಲ್ ಸ್ಟಾಫಿನ ಜೊತೆ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿ ಅವ್ರಿಗೆ ಏನ್ ಬೇಕೋ ಚೇಂಜಸ್ ಅನ್ನ ಕಾಣಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಅವ್ರಿಗೆ ಏನೆಲ್ಲ ಒಂದು ಈವೆಂಟ್ ಅಲ್ಲಿ ಟ್ರೈನಿಂಗ್ಸ್ ಇದಾವೆ ಆ ಟ್ರೈನಿಂಗ್ಸ್ ಅನ್ನ ಕೊಡಬೇಕು. ಸೊ ಮೊದಲನೇದಾಗಿರ್ತಕ್ಕಂಥದ್ದು ಕಮ್ಯುನಿಕೇಶನ್. ಸೊ ವಾಟ್ ಡೂ ಯು ಮೀನ್ ಬೈ ಕಮ್ಯುನಿಕೇಶನ್ ಹಿಯರ್? The formally exchanging of the information from one person to another person anna now communication anta helibuttu karithivi. Ee event staff yaru staff members anta helidre yaru work maartirtare avaru. Here the technical staff or the employees, those who are working in a event organization, they want to communicate with each other on the process of sharing of the information about the event through the telephones or the mobile phones or those who are attending the event. Alva samvahana antakkantaddu ati pramukhyavagi beke beku. Yav riti iga event ana neevu organize madidira adra bagge ಆ ಈವೆಂಟ್ ಅನ್ನ ಪಾರ್ಟಿಸಿಪೆಂಟ್ಸ್ ಗೋ ಅಥವಾ ಆರ್ಗನೈಸರ್ಸ್ ಗೋ ಅಥವಾ ನಿಮ್ಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ನೀವು ಕಮ್ಯುನಿಕೇಶನ್ ಮಾಡ್ಬೇಕು ಅವ್ರನ್ನ. ಸೊ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಯಾವತ್ತೂ ಸಹ ಫಾರ್ಮಲ್ ಕಮ್ಯುನಿಕೇಶನ್ನೇ ಇರೋದಿಲ್ಲ. ವೆನ್ ದೇ ಆರ್ ಅಪಿಯರ್ಡ್ ಇನ್ ಫ್ರಂಟ್ ಆಫ್ ಯು ಪೀಪಲ್ ದೆನ್ ದೇರ್ ವಿಲ್ ಬಿ ಎ ಫಾರ್ಮಲ್ ಕಮ್ಯುನಿಕೇಶನ್. ವೆನ್ ದೇ ಆರ್ ಫಾರ್ ಫ್ರಮ್ ಯು ನಿಮ್ಮಿಂದ ದೂರ ಇದ್ರೆ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು, ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅನ್ನ ಮಾಡ್ಬೇಕು. ಆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅನ್ನ ಮಾಡ್ಬೇಕು ಅಂತ ಬಂದರೆ ಆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ನಾವೇನು ಅಪಾರ್ಟ್ ಫ್ರಮ್ ಫೇಸ್ ಟು ಫೇಸ್ ಅಲ್ವಾ. ಸೊ ಟೆಲಿಫೋನ್ಸ್ ಅಲ್ಲಿ ಮಾತಾಡ್ಬೇಕಾಗತ್ತೆ, ಮೇಲ್ ಅಲ್ಲಿ ಕಳಿಸ್ಬೇಕಾಗತ್ತೆ ಅಥವಾ ಮೊಬೈಲ್ಸ್ ಅಲ್ಲಿ ಮಾತಾಡ್ಬೇಕಾಗತ್ತೆ. ಸೊ ಆ ಮಾತಾಡ್ತಕ್ಕಂಥದ್ದು ಯಾವ ರೀತಿ,
ಅನ್ನೋದ್ರ ಬಗ್ಗೆ ನಾವು ಪ್ರಿಯರ್ ಆಗಿ ಸ್ಟಾಫ್ ಗೆ ಟ್ರೈನಿಂಗ್ ಅನ್ನ ಕೊಡ್ಬೇಕಾಗತ್ತೆ. ಬಿಫೋರ್ ಈವೆಂಟ್, ಡ್ಯೂರಿಂಗ್ ದ ಈವೆಂಟ್ ಫೀಡ್ಬ್ಯಾಕ್ ತಗೊಳ್ಬೇಕಾದ್ರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಾವು ಮಾಡಬೇಕು ಕಮ್ಯುನಿಕೇಶನ್ ಅನ್ನೋದನ್ನ ನಾವು ಕಮ್ಯುನಿಕೇಶನ್ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡ್ತೀವಿ. ಎಮರ್ಜೆನ್ಸೀಸ್, ದ ಈವೆಂಟ್ ಮ್ಯಾನೇಜ್ಮೆಂಟ್ ಶುಡ್ ಇಂಟ್ರೊಡ್ಯೂಸ್ ದ ರೇಂಜ್ ಆಫ್ ಎಮರ್ಜೆನ್ಸೀಸ್ ದಟ್ ಮೇ ಬಿ ಎಕ್ಸಿಕ್ಯೂಟೆಡ್ ಅಟ್ ದ ಟೈಮ್ ಆಫ್ ಡೂಯಿಂಗ್ ಆಫ್ ಆರ್ ರನ್ನಿಂಗ್ ಆಫ್ ಎ ಈವೆಂಟ್. ತುರ್ತು ಪರಿಸ್ಥಿತಿಗಳು ಬಂದರೆ ಆ ತುರ್ತು ಪರಿಸ್ಥಿತಿಗಳನ್ನ ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆನೂ ಸಹ ಈವೆಂಟ್ ಸ್ಟಾಫ್ಗೆ ಏನ್ ಕೊಡ್ಬೇಕಾಗತ್ತೆ, ಟ್ರೈನಿಂಗ್ ಅನ್ನ ಕೊಡ್ಬೇಕಾಗತ್ತೆ. ಆ ತುರ್ತು ಪರಿಸ್ಥಿತಿಗಳು ಯಾವ ರೀತಿ ಅಂತ ಹೇಳಿದ್ರೆ, ಸೊ ಎಮರ್ಜೆನ್ಸೀಸ್ ಅನ್ನ ಬಂದ್ರೆ ಫಸ್ಟ್ ಏಡ್ ಯಾವ ರೀತಿ ಮಾಡಬೇಕು, ಎಮರ್ಜೆನ್ಸಿ ಎಕ್ಸಿಟ್ಸ್ ಯಾವ ರೀತಿ ಹೋಗ್ಬೇಕಾಗತ್ತೆ, ಎಮರ್ಜೆನ್ಸಿ ಅಲಾರಂ ಕೊಟ್ಟು ನಾವು ಯಾವ ರೀತಿ ಅಲ್ಲಿರ್ತಕ್ಕಂತಹ ಆಡಿಯನ್ಸ್ ಅನ್ನ ಪಾರ್ಟಿಸಿಪೆಂಟ್ಸ್ ಅನ್ನ ಅಲರ್ಟ್ ಮಾಡಿ ಸೇವ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಫೈರ್ ಆಕ್ಸಿಡೆಂಟ್ ಆದ್ರೆ ಯಾವ ರೀತಿ, ಅಥವಾ ಆನ್ ಸ್ಟೇಜ್ ಆಫ್ ಸ್ಟೇಜ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಕ್ನೆಸ್ ತುರ್ತು ಪರಿಸ್ಥಿತಿಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾದ್ರೆ ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅಥವಾ ಕ್ರಶ್ ಕ್ರೌಡ್ ಆಗಿ ಅಲ್ಲೇನಾದ್ರೂ ಇಂಜುರೀಸ್ ಆದ್ರೆ ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ಎಮರ್ಜೆನ್ಸೀಸ್ ಬಗ್ಗೆನೂ ಸಹ ಏನ್ ಮಾಡ್ತಾರೆ, ಟ್ರೈನಿಂಗ್ ಅನ್ನ ಕೊಡ್ಬೇಕಾಗತ್ತೆ. ಎಕ್ವಿಪ್ಮೆಂಟ್ ಹ್ಯಾಂಡಲಿಂಗ್ಸ್, ದ ಎಕ್ವಿಪ್ಮೆಂಟ್ಸ್ ಆರ್ ಟ್ಯಾಂಜಬಲ್ ವಿಚ್ ಕ್ಯಾನ್ ಏಬಲ್ ಟು ಸಿ ಟಚ್ ಫೀಲ್. ಸೊ ಹೌ ವಿ ಪೀಪಲ್ ವಾಂಟ್ ಟು ಹ್ಯಾಂಡಲ್ ದ ಎಕ್ವಿಪ್ಮೆಂಟ್ಸ್, ಅಲ್ಲಿರ್ತಕ್ಕಂಥ ಸಲಕರಣೆಗಳನ್ನ ಯಾವ ರೀತಿ ನಾವು ಹ್ಯಾಂಡಲ್ ಅನ್ನ ಮಾಡಬೇಕು. ಆ ಎಕ್ವಿಪ್ಮೆಂಟ್ಸ್ ಅನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಇರ್ತವೆ, ಎಲೆಕ್ಟ್ರಾನಿಕ್ಸ್ ಇರ್ತವೆ, ಅಥವಾ ಐರನ್ ಮೆಟೀರಿಯಲ್ಸ್ ಇರ್ತವೆ ಅಲ್ವಾ. ಸೊ ಈ ರೀತಿ ಎಲ್ಲಾ ಎಕ್ವಿಪ್ಮೆಂಟ್ಸ್ ಅನ್ನ ನಾವುಗಳು ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಅನ್ನೋದನ್ನ ಗಮನಿಸ್ಕೋಬೇಕಾಗತ್ತೆ. ಹ್ಯಾಂಡಲ್ ಮಾಡೋದರ ಜೊತೆಗೆ ಹೌ ಟು ಸೆಟ್ಅಪ್ ದ ಎಕ್ವಿಪ್ಮೆಂಟ್ಸ್, ಯಾವ್ಯಾವ ಪೊಸಿಷನ್ ಅಲ್ಲಿ ಯಾವ ಎಕ್ವಿಪ್ಮೆಂಟ್ ಇಡಬೇಕು ಅಲ್ವಾ, ಆ ಎಕ್ವಿಪ್ಮೆಂಟ್ಸ್ ಎಲ್ಲವನ್ನ ಸಹ ನಾವುಗಳು ಯಾವ ರೀತಿ ಹ್ಯಾಂಡಲ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಮ್ಗಿಲ್ಲೇನ್ ಮಾಡ್ತಾರೆ, ಕೊಡ್ತಾ ಹೋಗ್ತಾರೆ. ಸೊ ಆ ಎಕ್ವಿಪ್ಮೆಂಟ್ಸ್ ಅನ್ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅನ್ನೋದನ್ನ ಗಮನಿಸಿದ್ದೆ ಆದ್ರೆ ನಾವುಗಳು, ಈಗ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಇರ್ತವೆ, ಸ್ಲೀವ್ ತೆಗೆದಿರ್ತೀರಿ, ಆ ಸ್ಲೀವ್ ಅನ್ನ ಯಾವ ರೀತಿ ನಾವು ಕ್ಲೋಸ್ ಮಾಡಿರ್ಬೇಕಾಗತ್ತೆ, ಯಾರಿಗೂ ಸಹ ಶಾಕ್ ಫ್ರೀ ಇರಬೇಕು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವುಗಳು ಲಿಫ್ಟಿಂಗ್ ಮಾಡ್ತಾ ಇರ್ತೀರಿ, ಶಿಫ್ಟಿಂಗ್ ಮಾಡ್ತಾ ಇರ್ತೀರಿ ಎಕ್ವಿಪ್ಮೆಂಟ್ಸ್ ಅನ್ನ. ಆ ಎಕ್ವಿಪ್ಮೆಂಟ್ಸ್ ಅನ್ನ ನಾವುಗಳು ಯಾವ ರೀತಿ ಶಿಫ್ಟ್ ಮಾಡಬೇಕು, ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನ ಕೊಡ್ತಾರೆ. ಸೊ ಇದರ ಪೂರ್ತಿ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ತೊಂದರೆ ಆಗದಿರ ಎಕ್ವಿಪ್ಮೆಂಟ್ಸ್ ಅನ್ನ ಹ್ಯಾಂಡಲ್ ಮಾಡಬೇಕು ಅಂತ. ಕೆಲವು ಗ್ಲಾಸ್ ಮೆಟೀರಿಯಲ್ಸ್ ಇರುತ್ತೆ, ಇಳಿಸ್ಬೇಕಾದ್ರೆ ಎತ್ತಬೇಕಾದ್ರೆ ಬ್ರೋಕರೇಜಸ್ ಆಗ್ತವೆ ಅಲ್ವಾ, ಬ್ರೇಕಿಂಗ್ ಆಗದಿರ ಇರಬೇಕು ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್. ಎಕ್ಸ್ಪೆನ್ಸಸ್, ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೈನಿಂಗ್ ವಿಚ್ ಇಸ್ ಗಿವನ್ ಟು ದ ಟೆಕ್ನಿಕಲ್ ಸ್ಟಾಫ್ ಟು ಮೇಕ್ ಎ ಎಕ್ಸ್ಪೆನ್ಸಸ್ ಓನ್ಲಿ ಫಾರ್ ದ ರೀಸನಬಲ್ ಪರ್ಪಸ್, ಪ್ರತ್ಯೇಕವಾಗಿ ಯಾವ್ದಕ್ಕೆ ಬೇಕೋ ಅದಕ್ಕೆ ಮಾತ್ರ. ಸೊ ಅದಕ್ಕೋಸ್ಕರ ನಾವು ಒಂದು ಕಡೆ ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಎ ಫೈನಾನ್ಷಿಯಲ್ ಪ್ಲಾನಿಂಗ್, ಎಕ್ಸ್ಪೆನ್ಸಸ್ ಬರೋದು ಫೈನಾನ್ಸ್ ಅಲ್ಲಿ, ಟ್ವಿನ್ ಆಬ್ಜೆಕ್ಟಿವ್ಸ್ ಅಂತ ನೋಡಿದಾಗ ಟು ನಾಟ್ ರೈಸ್ ದ ಅನ್ನೆಸರಿ ಫೈನಾನ್ಸ್ ಒಂದಾದ್ರೆ, ಎರಡನೇದು ಟು ಮೇಕ್ ಎನ್ ಎಕ್ಸ್ಪೆನ್ಸಸ್ ಫಾರ್ ಅ ಕನ್ಸರ್ನ್ ಪರ್ಪಸ್, ಯಾವ್ದಕ್ ಬೇಕೋ ಅದಕ್ಕೆ ಮಾತ್ರ ಖರ್ಚು ಮಾಡಬೇಕು ಒಂದು, ಎರಡನೇದಾಗಿರ್ತಕ್ಕಂಥದ್ದು ಅನ್ನೆಸರಿ ಆಗಿ ಅನ್ವಾಂಟೆಡ್ ಆಗಿ ಹಣವನ್ನ ರೈಸ್ ಮಾಡಬಾರ್ದು. ಸೊ ಮಾಡಬಾರ್ದು ಅಂತ ಹೇಳಿದ್ರೆ ಅಲ್ಲಿ ನಾವು ಎಕ್ಸ್ಪೆನ್ಸಸ್ ಅನ್ನ ನಾವ್ ಯಾವತ್ತು ಸಹ ಏನ್ ಮಾಡ್ಬೇಕಾಗತ್ತೆ, ಯಾವ್ದಕ್ ಬೇಕು ಅದಕ್ಕೆ ಮಾತ್ರ. ಸೊ ಯಾಕೆ ಅದ್ರ ಇನ್ನೂ ಒಂದು ವರ್ಡ್ ಅಲ್ಲಿ ಹೇಳ್ಬೋದು ಬೇಕಾದ್ರೆ, ನಾವು ದ ಎಕ್ಸ್ಪೆನ್ಸಸ್ ಶುಡ್ ನಾಟ್ ಬಿ ಮೇಡ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ, ಹೆಚ್ಚಿಗೆ ನಾವು ಅನ್ಕೊಂಡಿರ್ತಕ್ಕಂಥದಕ್ಕಿಂತ ಇನ್ನ ಹೆಚ್ಚಾಗಿ ಖರ್ಚನ್ನ ಮಾಡ್ತಕ್ಕಂಥದ್ದು ಮಾಡಬಾರ್ದು.
ಯಾಕೆ ಈ ಎಕ್ಸ್ಪೆನ್ಸಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ? ದ ಎಕ್ಸ್ಪೆನ್ಸಸ್ ಮೇ ಬಿ ಇನ್ಕ್ಲೂಡ್ ದ ಟ್ರಾವೆಲಿಂಗ್ ಕಾಸ್ಟ್, ಅಂದ್ರೆ ಅಲ್ಲಿ ಬರ್ತಕ್ಕಂಥವ್ರು ಹೋಗ್ತಕ್ಕಂಥವ್ರಿಗೆ ನಾವು ಟ್ರಾವೆಲಿಂಗ್ ಅರೇಂಜ್ಮೆಂಟ್ ಮಾಡಿದ್ರೆ ಅದರದಾಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಅನ್ನ ತರಿಸ್ತಕ್ಕಂಥದ್ದು ಕಳಿಸ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಹಲವಾರು ಟ್ರಾವೆಲಿಂಗ್ ಕಾಸ್ಟ್, ಕ್ಲಾತಿಂಗ್ಸ್, ಟೆಲಿಫೋನ್, ಪೋಸ್ಟೇಜ್, ಅದರ್ಸ್ ಎಕ್ಸ್ಪೆನ್ಸಸ್ ಇವೆಲ್ಲ ಇರ್ತದೆ. ಆ ಎಕ್ಸ್ಪೆನ್ಸಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಟ್ರೈನಿಂಗ್ ಕೊಡ್ತಾರೆ. ಲೊಕೇಶನ್, ಹಿಯರ್ ದ ಈವೆಂಟ್ ಸ್ಟಾಫ್ ನೀಡ್ ಟು ಬಿ ಫುಲ್ಲಿ ಗಿವನ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಲೊಕೇಶನ್ ಆರ್ ಲೊಕೇಶನ್ಸ್. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಆಫೀಸ್ ಅಲ್ಲಿ ಬಂದು ನಿಂತ ಕಡೆ ಕೆಲಸಕ್ಕೆ ಬನ್ನಿ ಅಂತ ಹೇಳಿದ್ರೆ ಆ ಲೊಕೇಶನ್ ಯಾವ ರೀತಿ ಇರ್ತದೆ, ಅಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಮಾಡಬೇಕು, ಯಾವ ಏರಿಯಾ ಯಾವ ಪ್ಲೇಸ್ ಅಲ್ಲಿ ಯಾವ ಎಕ್ವಿಪ್ಮೆಂಟ್ ಇಡಬೇಕು ಅಂತ ಟ್ರೈನಿಂಗ್ ಕೊಡಬೇಕು ನಿಮ್ಗೆ. ಅಂಡ್ ವೇರ್ ಯು ವಾಂಟ್ ಟು ರಿಪೋರ್ಟ್, ವಾಟ್ ಆರ್ ದ ಟೈಪ್ಸ್ ಆಫ್ ಇವೆಂಟ್ ಶುಡ್ ಬಿ ಕಂಡಕ್ಟೆಡ್ ದೇರ್, ಹೌ ದ ಕರೆಂಟ್ ರನ್ನಿಂಗ್ ಇವೆಂಟ್ ಶುಡ್ ಬಿ ಆರ್ಗನೈಸ್ಡ್ ಬೈ ಯು ಪೀಪಲ್ ಅನ್ನೋದ್ರ ಬಗ್ಗೆ, ಪ್ಲೇಸಿನ ಬಗ್ಗೆನೂ ಸಹ ನಾವೇನ್ ಮಾಡ್ಬೇಕಾಗತ್ತೆ, ಲೊಕೇಶನ್ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡಬೇಕಾಗತ್ತೆ. ಸೊ ಲೊಕೇಶನ್ ಬಗ್ಗೆ ಟ್ರೈನಿಂಗ್ ಅನ್ನ ಪಡ್ಕೊಂಡ ನಂತರ ಹ್ಯಾಂಡಲಿಂಗ್ ಆಫ್ ಮನಿ, ಈ ಎಕ್ಸ್ಪೆನ್ಸಸ್ ಹ್ಯಾಂಡ್ಲಿಂಗ್ ಆಫ್ ಮನಿ ಒಂದೇ ಹೇಳುತ್ತೆ ನಮಗೆ ಅಂತ ಹೇಳಿದ್ರೆ, ದೇ ಶುಡ್ ನಾಟ್ ಎಂಟರ್ ಇನ್ ಟು ಎನಿ ಬ್ಯಾರಿಯರ್ಸ್, ತೊಂದರೆಗೆ ಸಿಕ್ಕಾಕೋಬಾರ್ದು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೆನ್ಸಸ್ನ ಜೊತೆಗೆ ಇನ್ಫ್ಲೋ ಆಫ್ ಮನಿ ಇರುತ್ತೆ ಬರ್ತಕ್ಕಂಥದ್ದು. ಟಿಕೆಟ್ಸ್ ಅನ್ನ ಸೇಲ್ ಮಾಡಿರ್ತೀರಿ ಅಥವಾ ಕೆಲವು ಡಿಸ್ಕೌಂಟ್ಸ್ ಬಂದಿರುತ್ತೆ, ಆ ಹಣ ಎಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಡ್ವಾನ್ಸ್ ಆಗಿ ನಮ್ಗೆ ಏನ್ ಮಾಡಿರ್ತದೆ, ಟ್ರೈನಿಂಗ್ ಅನ್ನ ಕೊಡ್ತಾ ಬರ್ತಾರೆ. ಸೊ ಕಮ್ಯುನಿಕೇಶನ್, ಎಮರ್ಜೆನ್ಸಿ, ಎಕ್ವಿಪ್ಮೆಂಟ್, ಎಕ್ಸ್ಪೆನ್ಸಸ್, ಲೊಕೇಶನ್, ಮನಿ ಹ್ಯಾಂಡಲಿಂಗ್ ಎಷ್ಟು ಇಂಪಾರ್ಟೆಂಟ್, ಎಲ್ಲದರ ಬೇಸ್ ಅಲ್ಲಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ದೇರ್. ಯಾವುದೇ ರೀತಿ ಈವೆಂಟ್ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಮಗೆ. ಸೊ ಆ ಮುಂಜಾಗ್ರತಾ ಕ್ರಮಗಳು ಯಾವ ರೀತಿ ತಗೊಳ್ತೀವಿ ನಾವು, ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ದ ಟ್ರೈನಿಂಗ್ ಶುಡ್ ಬಿ ಗಿವನ್ ಅಂಡ್ ಚೆಕಿಂಗ್ ಆನ್ ಹಜಾರ್ಡ್ಸ್ ಅಂಡ್ ಎನ್ಶೂರಿಂಗ್ ದ ಪೀಪಲ್ ಟು ಬಿಹೇವ್ ಇನ್ ಎ ಗುಡ್ ಮ್ಯಾನರ್ ಅಂಡ್ ಮೇಂಟೈನಿಂಗ್ ಎ ಸೇಫ್ಟಿ ಟು ದಮ್. ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ, ಯಾವ ರೀತಿ ಅವ್ರಿಗೆ ಪ್ರಿಕಾಷನರಿ ಮೆಜರ್ಸ್, ಯಾಕಂದ್ರೆ ನಾವು ನೆಕ್ಸ್ಟ್ ಅರೇಂಜ್ಮೆಂಟ್ಸ್ ಹೋಗ್ತೀವಿ, ಗೆಸ್ಟ್ ಅರೈವಲ್ಲೇ ಬೇರೆ ಕಡೆ ಇರಬೇಕು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ಗೆ ನಾವು ಸಪರೇಟ್ ಆಗಿರ್ತಕ್ಕಂತ ವೀಲ್ ಚೇರ್ಸ್, ವಾಕ್ ರಾಮ್ಸ್ ಅನ್ನ ಕೊಟ್ಟಿರ್ಬೇಕು, ಎಲೆಕ್ಟ್ರಿಕಲ್ ವೈರ್ಸ್ ಎಕ್ವಿಪ್ಮೆಂಟ್ಸ್ಗೆ ಸೇಫ್ಟಿ ಮೆಜರ್ಸ್ ಅಲ್ಲಿ ಕ್ಲೋಸ್ ಮಾಡಿರ್ಬೇಕು, ಮುಟ್ಟಿದ್ರು ಶಾಕ್ ಹೊಡಿಬಾರ್ದು, ಎಕ್ವಿಪ್ಮೆಂಟ್ಸ್ ಅನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಸಮಯದಲ್ಲಿ ಮುಟ್ಟಿದಾಗ ಅಥವಾ ತಗಲ್ದಾಗ ಅದು ಏನು ಆಗಬಾರ್ದು ಅಂತ ಹೇಳಿ ನಾವು ಡಿಫರೆಂಟ್ ವೇಸ್ ಅಲ್ಲಿ ನಾವಿಲ್ಲಿ ಗಮನಿಸ್ಕೊಂಡು ಅವ್ರಿಗೆ ಸೇಫ್ಟಿ ಯಾವ ರೀತಿ ಇರಬೇಕು, ಸೇಫ್ಟಿ ಗ್ಲೋಸಸ್, ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ಸ್, ಎಲ್ಲದರ ಬಗ್ಗೆ ಸೆಕ್ಯೂರಿಟಿ ಬಗ್ಗೆನೂ ಸಹ ಟ್ರೈನಿಂಗ್ ಅನ್ನ ಕೊಡ್ತೀವಿ. ಸರ್ವಿಸ್ ಡಿಲಿವರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಕಮ್ಯುನಿಕೇಶನ್ ಚೆನ್ನಾಗಿ ಮಾಡ್ತಿದ್ದೀವಿ, ಎಲ್ಲಾ ಪ್ರಿಕಾಷನರಿ ಮೆಜರ್ಸ್ ಇಟ್ಕೊಂಡಿದೀವಿ, ಬಂದಿರತಕ್ಕಂತಹ ಕಸ್ಟಮರ್ಸ್ಗೆ ಅಥವಾ ಆಡಿಯನ್ಸ್ಗೆ ಸರ್ವಿಸೇ ನಾವು ಕೊಟ್ಟಿಲ್ಲ, ಸೇವೆನೇ ಒದಗಿಸಿಲ್ಲ ಅಂತ ಹೇಳಿದ್ರೆ ದೇ ವಿಲ್ ರಿಜೆಕ್ಟ್ ದ ಆರ್ಗನೈಸೇಷನ್ ಕಾಲ್ಡ್ ಆಸ್ ಎ ಈವೆಂಟ್ ಆರ್ಗನೈಸೇಷನ್. ನಾವು ಯಾವ ಈವೆಂಟ್ ಆರ್ಗನೈಸೇಷನ್ಗೆ ಕೊಟ್ಟಿದ್ದೀವಿ ಆ ಪ್ರೋಗ್ರಾಮ್ ಅನ್ನ ನಡೆಸ್ಕೊಡ್ಲಿಕ್ಕೆ, ಆ ಈವೆಂಟ್ ಆರ್ಗನೈಸೇಷನ್ ರಿಜೆಕ್ಟ್ ಮಾಡ್ತಾರೆ. ಸೊ ಆದ್ರಿಂದ ನಾವು ಕೊಡ್ತಕ್ಕಂಥ ಸೇವೆ ಇದೆಯಲ್ಲ, ಸರ್ವಿಸ್ ಡಿಲಿವರಿ, ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ವಿಚ್ ಇಸ್ ದ ಟ್ರೈನಿಂಗ್ ಇಸ್ ಗಿವನ್ ಟು ದ ಈವೆಂಟ್ ಸ್ಟಾಫ್, ದಟ್ ಆಲ್ ದ ಆಸ್ಪೆಕ್ಟ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್. ಎಲ್ಲಾ ರೀತಿಯಾದಂಥ ಆಸ್ಪೆಕ್ಟ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಯಾವ ರೀತಿ ನಾವು ಸೇವೆಯನ್ನ ಒದಗಿಸಬೇಕು ಎಂಬುದನ್ನ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಅದೆಲ್ಲಾ ರೀತಿಯಾದಂತ ಆ ಸರ್ವಿಸಸ್ ಬಗ್ಗೆ ಲಿಸ್ಟ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಯಾರು ಯಾವ ರೀತಿಯಾದಂತಹ ಸರ್ವಿಸ್ ಸೇವೆಗಳನ್ನ ಒದಗಿಸ್ಬೇಕು, ಯಾವ ಸಂದರ್ಭಕ್ಕೆ ಕೊಡಬೇಕು ನಾವು ಅನ್ನೋದನ್ನ ನಾವಿಲ್ಲಿ ಕೊಡ್ತೀವಿ. ಈ ಸರ್ವಿಸಸ್ ಅಂತ ಹೇಳಿದಾಗ ರೀಸಾಲ್ವಿಂಗ್ ಕಂಪ್ಲೇಂಟ್ಸ್, ಎಲ್ಲೋ ಒಂದು ತೊಂದರೆ ಆಯ್ತು ಇವೆಂಟ್ ಅಲ್ಲಿ, ಅದನ್ನ ಇಮಿಡಿಯೇಟ್ ಆಗಿ ರೀಸಾಲ್ವ್ ಮಾಡ್ಬೇಕು, ಅದು ಇಮಿಡಿಯೇಟ್ ಸರ್ವಿಸ್ ಡಿಲಿವರಿ. ಪೊಸಿಷನ್ಸ್ ಆಫ್ ಹಾಸ್ಪಿಟಾಲಿಟಿ, ಅಲ್ಲಿ ಯಾವ ರೀತಿ ನಾವು ಯಾರಾದ್ರೂ ಇಂಜುರಿ ಆಯ್ತೆ ಹೋಗಿ ತೋರಿಸ್ಕೊಂತ ಹೇಳೋದಕ್ಕಿಂತ ಅಲ್ಲೇ ನಾವು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಕ್ಕಂಥದ್ದು, ಪ್ರಾವಿಷನ್ಸ್ ಆಫ್ ಹಾಸ್ಪಿಟಾಲಿಟಿ ಅಂಡ್ ಅದರ ಜೊತೆಗೆ ಹೈಜಿನಿಕ್ ಅಂಡ್ ಎನ್ಶೂರಿಂಗ್ ಎ ಪೀಪಲ್ ಒಳ್ಳೆ ರೀತಿ ಹೈಜಿನಿಕ್ ಆಗಿ ಅವ್ರಿಗೆ ಎಲ್ಲಾ ರೀತಿಯಾದಂತಹ ಸೇವೆಗಳನ್ನ ಕೊಡಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ಬೆಸ್ಟ್ ನೋಡಿ,
ನಾವೇನೇ ಇವೆಂಟ್ ಅನ್ನ ಮಾಡಬೇಕಾದ್ರೂ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ನಮಗೆ, ಸಮಯವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಹಿಯರ್ ಯು ಟೇಕ್ ಎನಿ ಟೈಪ್ ಆಫ್ ಈವೆಂಟ್ ದಟ್ ಆಲ್ ದ ಈವೆಂಟ್ಸ್ ಆರ್ ಹೈಲಿ ಆರ್ ಬೇಸ್ಡ್ ಆನ್ ದ ಟೈಮ್. ಏನ್ ಮಾಡ್ಬೇಕಾಗತ್ತೆ, ಟೈಮ್ ಬೇಸ್ಡ್ ಆಗಿ ಏನ್ ಮಾಡ್ಬೇಕು ಅಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆಲ್ ದ ಟೈಮ್ ಶುಡ್ ಬಿ ಫಿಕ್ಸ್ಡ್ ಫಾರ್ ಈಚ್ ಅಂಡ್ ಎವ್ರಿ ಈವೆಂಟ್ ಪ್ರೋಗ್ರಾಮ್, ಐವನ್ ಫಾರ್ ಎಂಪ್ಲಾಯೀಸ್, ಫಾರ್ ರಿಪೋರ್ಟಿಂಗ್, ಫಾರ್ ಎ ಜಾಬ್ ಅಂಡ್ ನೇಚರ್ ಆಫ್ ವರ್ಕ್ ಶುಡ್ ಬಿ ಡನ್ ಬೈ ದಮ್. ಸಮಯವನ್ನ ವೇಸ್ಟ್ ಮಾಡ್ದಿರಾ. ವಿ ವಾಂಟ್ ಟು ಫಿಕ್ಸ್ ಆರ್ ಅಡ್ಹರ್ ಸ್ಟ್ರಿಕ್ಟ್ ಟೈಮ್ಲೈನ್ಸ್ ಅಂಡ್ ಡೆಡ್ಲೈನ್ಸ್ ಫಾರ್ ದ ಟೆಕ್ನಿಕಲ್ ಸ್ಟಾಫ್ ಅಂಡ್ ರನ್ನಿಂಗ್ ಆಫ್ ಎ ಪ್ರೋಗ್ರಾಮ್ಸ್, ಈವೆಂಟ್ಸ್, ಟಾಸ್ಕ್ಸ್. ಯು ಶುಡ್ ನಾಟ್ ಏಬಲ್ ಟು ವೇಸ್ಟ್ ಎ ಸಿಂಗಲ್ ಟೈಮ್. ವಿ ಶುಡ್ ಮಿನಿಮೈಸ್ ದ ಟೈಮ್, ವಿ ಶುಡ್ ನಾಟ್ ಏಬಲ್ ಟು ವೇಸ್ಟ್ ಟೈಮ್ ಅಲ್ವಾ. ಈ ಇರ್ತಕ್ಕಂತ ಸಮಯವನ್ನ ನಾವ್ ಯಾವ ರೀತಿ ಬಳಸ್ಕೋಬೇಕು, ಯಾವ ಯಾವ ಪ್ರೋಗ್ರಾಮ್ ಎಷ್ಟು ಕೊಡಬೇಕು, ಗೆಸ್ಟ್ ಅರೈವ್ ಎಲ್ಲ ಬಂದಾಗ ಆ ಸಮಯಕ್ಕೆ ನಾವ್ ಯಾವ ರೀತಿ ಅವ್ರಿಗೆ ಪ್ರೋಗ್ರಾಮ್ ಅನ್ನ ಹಾಕಾ ಅವ್ರ ಸ್ಪೀಚ್ಗೆ ಎಷ್ಟು ಸಮಯ ಕೊಡಬೇಕಾಗತ್ತೆ, ಅದ್ ಆ ರೀತಿ ಪ್ರತಿಯೊಂದಕ್ಕೂ ಟೀ ಬ್ರೇಕ್ ಎಷ್ಟೊತ್ತಿಗೆ. ನಾವ್ ಬೇಕಾದ್ರೆ ನೋಡಿ, ಒಂದು ಕಾನ್ಫರೆನ್ಸ್ ಅಂತ ಮಾಡಿದಾಗ ಆ ಇನ್ವಿಟೇಷನ್ ಎಲ್ಲ ಕೊಟ್ಬಿಡ್ತಾರೆ, 10 ಸ್ಪೀಚ್ ಸ್ಟಾರ್ಟ್ ಆಗತ್ತೆ, 12 ಟೀ ಬ್ರೇಕ್ ಇರುತ್ತೆ, ಮತ್ತೆ 1 ಇರುತ್ತೆ, 1:30 ಮತ್ತೆ ಲಂಚ್ ಅನ್ನ ಕೊಡ್ತೀವಿ, 2 ಮತ್ತೆ ಸ್ಟಾರ್ಟ್ ಆದ್ರೆ 3 or 4 ವರ್ಗೂ ಮತ್ತೆ ಟೀ ಬ್ರೇಕು ಅಥವಾ ಸ್ನಾಕ್ಸ್. ಈ ರೀತಿ ನಾವೇನು ಒಂದು ಟೈಮ್ ಟೇಬಲ್ ಅನ್ನ ಫ್ರೇಮ್ ಮಾಡ್ಕೊಂಡು ಯಾವ ಟೈಮ್ಗೆ ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಪೂರೈಸಬೇಕು ಅನ್ನೋದ್ರ ಬಗ್ಗೆನೂ ಸಹ ಟ್ರೈನಿಂಗ್ ಅನ್ನ ಕೊಡಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ನಾವುಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ದ ಟ್ರೈನಿಂಗ್ ಅನ್ನ ಕೊಡ್ತಾ ಬರ್ತೀರಿ ಟೆಕ್ನಿಕಲ್ ಸ್ಟಾಫ್ಗೆ. ಅವ್ರನ್ನ ರಿಕ್ರೂಟ್ ಯಾವ ರೀತಿ ಮಾಡ್ತೀರಿ, ಟೆಕ್ನಿಕಲ್ ಸ್ಟಾಫ್ ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನ ನಾನು ನಿಮ್ಗೆ ಇಲ್ಲಿ ಮೆನ್ಷನ್ ಅನ್ನ ಮಾಡಿದ್ದೀನಿ ಮಕ್ಕಳ. ಸೊ ಈ ಟೆಕ್ನಿಕಲ್ ಸ್ಟಾಫ್ಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ ನಂತರ ನಾವು ಕೆಲವು ಈವೆಂಟಿನಲ್ಲಿ ಪಾಲಿಸೀಸು, ಪ್ರೊಸೀಜರ್ಸು ಫಾಲೋ ಅನ್ನ ಮಾಡಬೇಕಾಗತ್ತೆ. ಅಂದ್ರೆ ಸ್ಟ್ರಿಕ್ಟ್ ರೂಲ್ಸು, ರೆಗ್ಯುಲೇಷನ್ಸು. ಅಂದ್ರೆ ಯಾವ ರೀತಿ ನಮ್ಮ ಗುರಿ ಯಾವ ರೀತಿ ಇರಬೇಕು, ಅಲ್ಲಿ ಕಾನೂನನ್ನು ಯಾವ ರೀತಿ ಕಾಪಾಡಬೇಕು, ಯಾರಿಗೆ ಯಾವ ರೀತಿ ರಿಸರ್ವೇಷನ್ಸ್ ಕೊಡಬೇಕಾಗತ್ತೆ ಅಲ್ವಾ. ಸೊ ವರ್ಕ್ ಯಾವ ರೀತಿ ಪಾಲಿಸೀಸ್ ಅನ್ನ ನಾವು ಮ್ಯಾನೇಜ್ ಅನ್ನ ಮಾಡ್ಬೇಕಾಗತ್ತೆ. ನೀವು ಸಿಂಗಲ್ ವರ್ಡ್ ಅಲ್ಲಿ ಪಾಲಿಸಿ ಇಸ್ ಎ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಒಂದು ಇವೆಂಟ್ ನಡೆಸಬೇಕಂತ ಹೇಳಿದ್ರೆ ಬೇಕಾಬಿಟ್ಟಿ ನಡೆಸಂಗಿಲ್ಲ, ಆ ಸ್ಟ್ರಿಕ್ಟ್ ರೂಲ್ಸು, ರೆಗ್ಯುಲೇಷನ್ಸು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನ ನಾವೇನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋನಲ್ಲಿ. ಎರಡೇ ಟಾಪಿಕ್ ನಮ್ಗೆ ಲೆಫ್ಟ್ ಔಟ್ ಇದೆ ಫಸ್ಟ್ ಚಾಪ್ಟರ್ ಅಲ್ಲಿ, ಪಾಲಿಸೀಸ್ ಅಂಡ್ ಪ್ರೊಸೀಜರ್ಸ್ ಅಂಡ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್. ಎರಡು ಮುಗಿದ್ರೆ ಫಸ್ಟ್ ಚಾಪ್ಟರ್ ವೈಂಡ್ ಅಪ್ ಆಗತ್ತೆ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಫಾರ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್. ಯಾವ ರೀತಿ ನಾವು ಈವೆಂಟ್ ಅನ್ನ ಮ್ಯಾನೇಜ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಓದ್ತಾ ಹೋಗ್ತೀವಿ. ಫಾರ್ ಕಂಪ್ಲೀಷನ್ ಆಫ್ ದಿಸ್ ಸಾಟರ್ಡೇ ಐ ವಿಲ್ ಸೆಂಡ್ ಯು ದ PDF ನೋಟ್ಸ್ ಟು ಯು ಪೀಪಲ್. ಯು ಪೀಪಲ್ ವಾಂಟ್ ಟು ಕೀಪ್ ಅ ಸಪರೇಟ್ 200-page ನೋಟ್ಬುಕ್ ಅಂಡ್ ಕಂಪಲ್ಸರಿಲಿ ಯು ವಾಂಟ್ ಟು ರೈಟ್ ದ ನೋಟ್ಸ್ ಅಂಡ್ ಸಬ್ಮಿಟ್ ಟು ಮೀ ಮೈ ಡಿಯರ್ ಚಿಲ್ಡ್ರನ್. ಯು ಶುಡ್ ನಾಟ್ ಗಿವ್ ಪ್ರಿಫರೆನ್ಸ್ ಫಾರ್ ದ ಜೆರಾಕ್ಸ್ ನೋಟ್ಸ್. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಚಿಲ್ಡ್ರನ್.